ಕೊಡಪಳ್ಳಿ ಗ್ರಾಮದ ಸುಕ್ಷೇತ್ರ ಆರೂಢ ಮಠದಿಂದ ಕೊಡಮಾಡುವ ಆರೂಢ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ದಿಗ್ವಿಜಯ ಸುದ್ದಿವಾಹಿನಿಯ ನಿರ್ಮಾಪಕ ಪ್ರಶಾಂತ್ ತ್ರಿಪ್ಪನ್ಪೇಟೆ ಅವರ ಸಂದರ್ಶನದಲ್ಲಿ ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ. ಚಿಕ್ಕ ಮುನವಳ್ಳಿ ಗ್ರಾಮದ ಸುಕ್ಷೇತ್ರ ಆರೂಢ ಮಠದಿಂದ ಸದ್ಗುರು ಸದಾಶಿವಾನಂದ ಮಹಾಸ್ವಾಮೀಜಿಗಳು ಇವರ ಸ್ಮರಣೋತ್ಸವದ ಅಂಗವಾಗಿ 42ನೇ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ತಿನ ಸಂದರ್ಭದಲ್ಲಿ ಕೊಡಮಾಡುವ ಆರೂಢ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ದಿಗ್ವಿಜಯ ಸುದ್ದಿವಾಹಿನಿಯ ನಿರ್ಮಾಪಕ ಪ್ರಶಾಂತ್ ರಿಪ್ಪನಪೇಟೆ ಅವರನ್ನ ಬೆಳಗಾವಿಯ ಪ್ರತಿನಿಧಿ ನಜೀಂ ಬೆಟಗೇರಿ ಅವರು ಸಂದರ್ಶಿಸಿದ್ದಾರೆ. ಆರೂಢ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಶಾಂತ್ ರಿಪ್ಪನಪೇಟೆ ಅವರು ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ, ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರಶಸ್ತಿಗಳು ಅಂತಂದರೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಪ್ರಕ್ರಿಯೆ. ಮತ್ತು ಸಮಾಜದಲ್ಲಿ ತಮ್ಮದೇ ಆದಂಥ ಸೇವೆ ಮಾಡುವಂಥವ್ರನ್ನ ಗುರುತಿಸೋದು, ಆ ಗುರುತಿಸೋದ್ರ ಜೊತೆಗೆ ನೀವು ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ ನೆನಪಿಸುವಂಥ ಒಂದು ಪ್ರಯತ್ನ. ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ನೆನಪಿಸ್ಕೊಡೋದಕ್ಕೆ ಇಂಥ ಪ್ರಶಸ್ತಿಗಳ ಪೂರಕ. ಈಗಾಗಲೇ ಸ್ವಾಮೀಜಿಯವರು ಈ ಪ್ರಶಸ್ತಿಯನ್ನು, ಆರೂಢಶ್ರೀ ಪ್ರಶಸ್ತಿಯನ್ನು ತಮಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಅಂದಾಗ ಮೊದಲನೇ ಎರಡು ವಿನಂತಿಗಳನ್ನು ಮಾಡಿದ್ದೆ ನಾನು. ಒಂದನೇದ್ದು ಒಬ್ಬರು ಸಮರ್ಥರನ್ನು ಅರ್ಹರನ್ನು ಆಯ್ಕೆ ಮಾಡಬೇಕು, ಆವಾಗ ಆ ಪ್ರಶಸ್ತಿಗೂ ಕೂಡ ಮೌಲ್ಯ. ನಾವೇನಂಥ ಕೆಲಸವನ್ನು ಮಾಡಿದಂಥವ್ರು ಅಂಥೇಳಿ ಭಾವನೆ ಇಲ್ಲ ಅಂಥೇಳಿ ಅವ್ರಿಗೆ ನಾವು ಹೇಳಿದ್ವಿ. ಆದರೆ ಅವರಿಲ್ಲ, ನಿರ್ಣಯ ಆಗೋಗಿದೆ, ತಾವು ಒಪ್ಕೊಳ್ಳೇಬೇಕು ಬರಬೇಕು ಅಂದಾಗ ಎರಡನೇ ವಿನಂತಿ ನಮ್ಮ ಸಂಸ್ಥೆಯ ಅನುಮತಿ ಮಾಲೀಕರ ಒಪ್ಪಿಗೆಯನ್ನು ಪಡೆದು ನಾನು ತಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.